ನೀವು ಕೂಡ ಡೈಲಿ ಒಂದು ಮೊಟ್ಟೆಯನ್ನ ತಿಂತಾ ಇದ್ರೆ ದಯವಿಟ್ಟು ಒಂದ್ಸಾರಿ ಈ ವಿಡಿಯೋವನ್ನ ನೋಡಿ. ನಿಜವಾದಂತ ಕೋಳಿ ಮೊಟ್ಟೆಗೂ ಮತ್ತು ನಕಲಿ ಮೊಟ್ಟೆಗೂ ಇರುವಂತಹ ವ್ಯತ್ಯಾಸಗಳೇನು, ಇನ್ನು ಆ ಡಿಫ್ರೆನ್ಸ್ ಅನ್ನ ನಾವು ಹೇಗೆ ಐಡೆಂಟಿಫೈ ಮಾಡಬೇಕು, ಹಾಗೇನೆ ನಕಲಿ ಕೋಳಿ ಮೊಟ್ಟೆಯನ್ನ ಹೇಗೆ ತಯಾರು ಮಾಡ್ತಾರೆ, ಜೊತೆಗೆ ನಕಲಿ ಮೊಟ್ಟೆಯನ್ನ ನಾವು ಯೂಸ್ ಮಾಡ್ತಾ ಹೋದ್ರೆ ನಮ್ಮೊಳಗೆ ಏನಾಗುತ್ತೆ, ಈ ತರದ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಹುಡುಕ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಮುಂಬೈನಲ್ಲಿ ಪೊಲೀಸರು ನಕಲಿ ಮೊಟ್ಟೆಗಳನ್ನ ತಯಾರು ಮಾಡ್ತಾ ಇದ್ದಂತಹ ಗ್ಯಾಂಗ್ ನ ಮೇಲೆ ದಾಳಿ ಮಾಡಿದ್ರು. ಇನ್ನು ಅವರು ನಕಲಿ ಮೊಟ್ಟೆಗಳನ್ನ ತಯಾರು ಮಾಡ್ತಾ ಇದ್ದಂತ ಗೋಡೌನ್ ನಲ್ಲಿ ಟನ್ ಗಟ್ಟಲೆ ಮೊಟ್ಟೆಗಳಿತ್ತು. ಅಂಡ್ ಅವು ನೋಡೋದಕ್ಕೆ ಸೇಮ್ ಟು ಸೇಮ್ ಒರಿಜಿನಲ್ ಮೊಟ್ಟೆಗಳ ತರನೇ ಇದ್ವು. ಆದ್ರೆ ಸತ್ಯ ಏನು ಅಂದ್ರೆ ಆ ನಕಲಿ ಮೊಟ್ಟೆಗಳ ಒಳಗೆ ಕೇವಲ ಸಿಂಥೆಟಿಕ್ ಕೆಮಿಕಲ್ಸ್ ಮಾತ್ರ ಇರ್ತವೆ. ಒಬ್ಬ ಮಹಿಳೆ ಮುಂಬೈನಲ್ಲಿ ನಕಲಿ ಕೋಳಿ ಮೊಟ್ಟೆಗಳನ್ನ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಲು. ಆನಂತರ ಪೊಲೀಸರು ಈ ಕೋಳಿ ಮೊಟ್ಟೆಗಳನ್ನ ಟೆಸ್ಟ್ ಮಾಡೋದಕ್ಕಂತ FDIಗೆ ಕಳಿಸಿಕೊಟ್ರು. ಇನ್ನು ಆ ಟೆಸ್ಟಿಂಗ್ ನಲ್ಲಿ ಈ ಮೊಟ್ಟೆಗಳೆಲ್ಲವೂ ಕೂಡ ನಕಲಿ ಅಂತ ತಿಳಿದು ಬಂತು. ಹಾಗೇನೆ ಕಲ್ಕತ್ತಾದಲ್ಲಿ ಕೂಡ ನಕಲಿ ಮೊಟ್ಟೆಗಳನ್ನ ತಯಾರು ಮಾಡ್ತಾ ಇದ್ದಂತ ಗ್ಯಾಂಗ್ ಅನ್ನ ಪೊಲೀಸರು ದಾಳಿ ಮಾಡಿ ಇಟ್ಕೊಂಡ್ರು. ಹೇಳ್ಬೇಕಂದ್ರೆ ಕೇವಲ ಅಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ದೇಶದಲ್ಲಿ ಹರಿಯಾಣ, ಡೆಲ್ಲಿ, ಕೋಲ್ಕತ್ತಾ, ತಮಿಳ್ನಾಡು ಸೇರಿದಂತೆ ಹತ್ತಾರು ರಾಜ್ಯಗಳಲ್ಲಿ ನಕಲಿ ದಂಧೆಗಳನ್ನ ನಡೆಸ್ತಾ ಇದ್ದಾರೆ. ಇನ್ನು ಪೊಲೀಸರು ನಕಲಿ ಮೊಟ್ಟೆಗಳನ್ನ ತಯಾರು ಮಾಡ್ತಾ ಇರುವಂತಹ ಅಡ್ಡೆಗಳ ಮೇಲೆ ದಾಳಿ ಮಾಡಿ ಅವರೆಲ್ಲರನ್ನು ಕೂಡ ಬಂಧಿಸ್ತಾ ಇದ್ದಾರೆ. ಇನ್ನು ಈ ನಕಲಿ ಮೊಟ್ಟೆಗಳನ್ನ ತುಂಬಾ ವಿಷಕರವಾದಂತಹ ಕೆಮಿಕಲ್ಸ್ ಅನ್ನ ಯೂಸ್ ಮಾಡಿ ತಯಾರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಇವುಗಳನ್ನ ತಿಂದ್ರೆ ನಮ್ಮ ಆರೋಗ್ಯ ಖಂಡಿತವಾಗ್ಲೂ ಹಾಳಾಗಿ ಹೋಗುತ್ತೆ. ಫ್ರೆಂಡ್ಸ್, ಇಲ್ಲಿ ಒಂದು ವಿಷಯ ಏನು ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ನಲ್ಲಿ ಸಿಗ್ತಾ ಇರುವಂತ ಕೋಳಿ ಮೊಟ್ಟೆಗಳಲ್ಲಿ ಹತ್ತತ್ರ 30% ನಷ್ಟು ನಕಲಿ ಮೊಟ್ಟೆಗಳೇ ಮಾರಾಟವಾಗ್ತಾ ಇದ್ದಾವೆ ಅನ್ನೋದು ಒಂದು ಅಂದಾಜಿದೆ. ಇನ್ನು ನಕಲಿ ಮೊಟ್ಟೆಗಳಲ್ಲಿ ಇರುವಂತಹ ಬಿಳಿಯ ಭಾಗವನ್ನ ಸೋಡಿಯಂ ಮೆಲನೈಟ್, ಜೆಲಟಿನ್, ಬೆಂಜಾಯಿಕ್ ಆಸಿಡ್ ಅನ್ನುವಂತಹ ವಿಷಪೂರಿತವಾದಂತ ಕೆಮಿಕಲ್ ಗಳಿಂದ ತಯಾರು ಮಾಡ್ತಾರೆ. ಇನ್ನು ಮೊಟ್ಟೆಯೊಳಗಿನ ಹಳದಿ ಭಾಗವನ್ನ ತಯಾರು ಮಾಡೋದಕ್ಕೂ ಕೂಡ ಸೋಡಿಯಂ ಮೆಲನೈಟ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಸೊಲ್ಯೂಷನ್ ಗೆ ಫುಡ್ ಕಲರ್ ಅನ್ನು ಕೂಡ ಆಡ್ ಮಾಡ್ತಾರೆ. ಮೊದಲಿಗೆ ಸೋಡಿಯಂ ಮೆಲನೈಟ್ ಅನ್ನ ಒಂದು ಸಣ್ಣ ಕಪ್ ನಲ್ಲಿ ತೆಗೆದುಕೊಂಡು ಬಿಸಿ ನೀರಿಗೆ ಹಾಕಿ ಅದನ್ನ ಕದಲಿಸ್ತಾ ಇರ್ತಾರೆ. ಹಾಗೆ ಅದನ್ನ ಒಂದು ಅದಕ್ಕೆ ಬರುವಂತೆ ಮಾಡಿ ಒಂದು ಬಾಲ್ ಶೇಪ್ ಗೆ ಬರುವಂತೆ ಮಾಡ್ತಾರೆ. ಸೊ ಆನಂತರ ಇದರಲ್ಲಿ ಜೆಲಟಿನ್ ಅನ್ನ ಹಾಕ್ತಾರೆ. ಸೊ ಇದರಿಂದಾಗಿ ಕೋಳಿ ಮೊಟ್ಟೆ ಬಿಳಿಯಾಗಿ ಬದಲಾಗುತ್ತೆ. ಇನ್ನು ಅದಕ್ಕೆ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ ಯೂಸ್ ಮಾಡಿದ ನಂತರ ಆ ಬಾಲ್ ತರ ಇರುವಂತ ಆಕಾರ ನಿಜವಾದಂತ ಕೋಳಿ ಮೊಟ್ಟೆಯ ಶೇಪ್ ಗೆ ಬದಲಾಗಿ ಹೋಗುತ್ತೆ. ಇನ್ನು ನಕಲಿ ಕೋಳಿ ಮೊಟ್ಟೆಯ ಮೇಲಿರುವಂತ ಶೆಲ್ ಅನ್ನ ಜಿಪ್ಸಮ್ ಪೌಡರ್ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಳನ್ನ ಯೂಸ್ ಮಾಡಿ ತಯಾರು ಮಾಡ್ತಾರೆ. ಫ್ರೆಂಡ್ಸ್, ಈ ತರದ ನಕಲಿ ಕೋಳಿ ಮೊಟ್ಟೆಗಳನ್ನ ತಿನ್ನೋದ್ರಿಂದ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರ ಆರೋಗ್ಯವೂ ಕೂಡ ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಡೈಲಿ ತಿಂತಾ ಇರುವಂತ ಮೊಟ್ಟೆ ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದನ್ನ ಹೇಗೆ ತಿಳಿದುಕೊಳ್ತೀರಿ? ಸೊ ಹಾಗಾಗಿ ಈ 5 ಟಿಪ್ಸ್ ಅನ್ನ ಫಾಲೋ ಮಾಡಿ. ನಂಬರ್ 1, ಫ್ರೆಂಡ್ಸ್, ನಾವು ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದ್ ವೇಳೆ ನೀವು ನಿಜವಾದಂತ ಕೋಳಿ ಮೊಟ್ಟೆಯ ಶಿಲ್ಲನ್ನ ಬೆಂಕಿಯಿಂದ ಸುಟ್ಟರೆ ಅದು ಸುಟ್ಟೋಗೋದಿಲ್ಲ. ಆದ್ರೆ ನಕಲಿ ಮೊಟ್ಟೆಗಳನ್ನ ಪ್ಲಾಸ್ಟಿಕ್ ಇಂದ ತಯಾರು ಮಾಡ್ತಾರೆ. ಸೊ ಇದರಿಂದಾಗಿ ನೀವು ನಕಲಿ ಕೋಳಿ ಮೊಟ್ಟೆಯ ಶೆಲ್ಗಳನ್ನ ಸುಟ್ಟಾಗ ಅವು ಬೆಂಕಿಯಲ್ಲಿ ಸುಟ್ಟು ಹೋಗ್ತವೆ. ಸೊ ಹೀಗೆ ನೀವು ನಿಜವಾದಂತ ಕೋಳಿ ಮೊಟ್ಟೆ ಯಾವುದು, ನಕಲಿ ಕೋಳಿ ಮೊಟ್ಟೆ ಯಾವುದು ಅನ್ನೋದನ್ನ ಈಸಿಯಾಗಿ ಕಂಡುಹಿಡಿಬಹುದು. ನಂಬರ್ 2, ಫ್ರೆಂಡ್ಸ್, ನೀವು ಕೋಳಿ ಮೊಟ್ಟೆಯನ್ನ ಜಸ್ಟ್ ಒಂದ್ ಸ್ವಲ್ಪ ಅಲ್ಲಾಡಿಸಿ ಕೂಡ ಅದು ನಕಲಿ ಮೊಟ್ಟೆನೋ ಅಥವಾ ಒರಿಜಿನಲ್ ಮೊಟ್ಟೆನೋ ಅನ್ನೋದನ್ನ ತಿಳಿದುಕೊಳ್ಬಹುದು. ನಿಜವಾದಂತ ಮೊಟ್ಟೆಗಳನ್ನ ಕೈಯಲ್ಲಿಡಿದು ಶೇಕ್ ಮಾಡಿದಾಗ ಅಸಲು ಅದರೊಳಗಿಂದ ಯಾವುದೇ ಶಬ್ದ ಕೇಳಿಸೋದಿಲ್ಲ. ಅದೇ ನೀವು ನಕಲಿ ಮೊಟ್ಟೆಯನ್ನ ಆ ಕಡೆಯಿಂದ ಈ ಕಡೆ ಅಲ್ಲಾಡಿಸಿದ್ರೆ ಅದರೊಳಗೆ ಟೊಳ್ಳಾದಂತಹ ಮತ್ತು ಅದರೊಳಗೆ ಇರುವಂತಹ ಲಿಕ್ವಿಡ್ ಹರಿದಾಡ್ತಾ ಇರುವಂತಹ ಶಬ್ದ ಕೇಳಿಸುತ್ತೆ. ಸೊ ಇದರಿಂದಾಗಿ ಕೂಡ ನೀವು ನಕಲಿ ಮೊಟ್ಟೆ ಯಾವುದು, ಅಸಲಿ ಮೊಟ್ಟೆ ಯಾವುದು ಅನ್ನೋದನ್ನ ತಿಳಿದುಕೊಳ್ಬಹುದು. ನಂಬರ್ 3, ಫ್ರೆಂಡ್ಸ್, ನಾವು ನಿಜವಾದಂತ ಕೋಳಿ ಮೊಟ್ಟೆಯನ್ನ ಒಡೆದಾಗ ಅದರೊಳಗಿರುವಂತ ವೈಟ್ ಮತ್ತು ಎಲ್ಲೋ ಒಂದಕ್ಕೊಂದು ಮಿಕ್ಸ್ ಆಗೋದಿಲ್ಲ, ಯಾಕಂದ್ರೆ ಅವೆರಡು ಕೂಡ ಬೇರೆ ಬೇರೆಯಾಗಿನೇ ಕಾಣಿಸ್ತವೆ. ಆದ್ರೆ ನೀವು ತಂದಿರುವಂತ ಮೊಟ್ಟೆ ನಕಲಿಯಾಗಿದ್ರೆ ಅದರೊಳಗೆ ಇರುವಂತ ವೈಟ್ ಮತ್ತು ಎಲ್ಲೋ ಒಂದಕ್ಕೊಂದು ಮಿಕ್ಸ್ ಆಗಿ ಹೋಗ್ತವೆ. ಇನ್ನು ಯಾಕೆ ಹೀಗಾಗ್ತವೆ ಅಂದ್ರೆ ನಕಲಿ ಮೊಟ್ಟೆಗಳಲ್ಲಿ ಇರುವಂತ ವೈಟ್ ಮತ್ತು ಎಲ್ಲೋ ಪಾರ್ಟ್ ಗಳನ್ನ ಒಂದೇ ಕೆಮಿಕಲ್ ಅನ್ನ ಯೂಸ್ ಮಾಡಿ ತಯಾರು ಮಾಡ್ತಾರೆ ಆದ್ದರಿಂದ. ಸೊ ಇದರಿಂದಾಗಿ ಅವೆರಡು ತುಂಬಾ ಈಸಿಯಾಗಿ ಮಿಕ್ಸ್ ಆಗಿ ಹೋಗ್ತವೆ. ಆದ್ರೆ ನಿಜವಾದಂತ ಮೊಟ್ಟೆಗಳಲ್ಲಿ ಎಲ್ಲೋ ಮತ್ತು ವೈಟ್ ಒಂದಕ್ಕೊಂದು ಮಿಕ್ಸ್ ಆಗೋದೇ ಇಲ್ಲ. ಸಾಮಾನ್ಯವಾಗಿ ತುಂಬಾ ಜನ ಮೊಟ್ಟೆಯೊಳಗೆ ಇರುವಂತ ಎಲ್ಲೋ ಮತ್ತು ವೈಟ್ ಎರಡು ಕೂಡ ಮಿಕ್ಸ್ ಆಗಿ ಹೋಗಿದ್ರೆ ಮೋಸ್ಟ್ಲಿ ಆ ಮೊಟ್ಟೆ ಕೆಟ್ಟೋಗಿರ್ಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಅಸಲಿಗೆ ಅದು ಡೂಪ್ಲಿಕೇಟ್ ಎಗ್ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ನಂಬರ್ 4, ಮಾರ್ಕೆಟ್ ನಲ್ಲಿ ಸಿಗ್ತಾ ಇರುವಂತಹ ನಕಲಿ ಮೊಟ್ಟೆಗಳನ್ನ ಅದರ ಕಲರ್ ಶೈನಿಂಗ್ ಮೂಲಕವೂ ಕೂಡ ಗುರುತಿಸಬಹುದು. ನಿಜವಾದಂತ ಮೊಟ್ಟೆಯನ್ನ ನೀವು ಹಿಡಿದುಕೊಂಡ್ರೆ ಅದು ನಿಮಗೆ ರಫ್ ಆದ ಸ್ಪರ್ಶವನ್ನ ಕೊಡುತ್ತೆ. ಆದ್ರೆ ನಕಲಿ ಮೊಟ್ಟೆ ತುಂಬಾ ಪ್ಲೇನ್ ಆಗಿರುತ್ತೆ, ಜೊತೆಗೆ ಪ್ಲಾಸ್ಟಿಕ್ ನಂತೆ ತುಂಬಾ ಸ್ಮೂತ್ ಆಗಿ ಕೂಡ ಇರುತ್ತೆ. ಕೇವಲ ಇಷ್ಟು ಮಾತ್ರವಲ್ಲ, ನಕಲಿ ಮೊಟ್ಟೆಗಳಿಗೆ ತುಂಬಾ ಜಾಸ್ತಿ ಶೈನಿಂಗ್ ಇರುತ್ತೆ, ಆದ್ರೆ ನಿಜವಾದಂತ ಕೋಳಿ ಮೊಟ್ಟೆಗಳಿಗೆ ಸ್ವಲ್ಪ ಕಡಿಮೆನೆ ಶೈನಿಂಗ್ ಇರುತ್ತೆ. ನಂಬರ್ 5, ಇನ್ನು ನಾವು ಮೊಟ್ಟೆಗಳನ್ನ ಸೈಜ್ ಮೂಲಕ ಅಳೆಯೋದಾದ್ರೆ ನಕಲಿ ಮೊಟ್ಟೆ ಅಸಲಿ ಮೊಟ್ಟೆಗಿಂತಲೂ ಕೂಡ ಗಾತ್ರದಲ್ಲಿ ಸಣ್ಣದಾಗಿರುತ್ತೆ.
ಹಾಗೇನೆ ನಿಜವಾದಂತ ಮೊಟ್ಟೆಗಳನ್ನ ಒಂದು ಟೇಬಲ್ ಮೇಲೆ ಇಟ್ಟರೆ ಅದರ ಮೇಲೆ ನೊಣಗಳು ಬಂದು ಕೂತ್ಕೊಳ್ತವೆ. ಕೆಲವೊಂದು ಸಾರಿ ಆ ಮೊಟ್ಟೆಗಳ ಹತ್ರಕ್ಕೆ ಇರುವೆಗಳು ಕೂಡ ಬರ್ತವೆ. ಆದ್ರೆ ನೀವು ನಕಲಿ ಮೊಟ್ಟೆಯನ್ನು ಓಪನ್ ಪ್ಲೇಸ್ ಅಲ್ಲಿ ಇಟ್ಟರು ಕೂಡ ಅದ್ರ ಹತ್ರಕ್ಕೆ ನೊಣಗಳಾಗ್ಲಿ ಇರುವೆಗಳಾಗ್ಲಿ ಅಸಲು ಬರೋದೇ ಇಲ್ಲ. ಒಂದ್ ವೇಳೆ ಪ್ಲಾಸ್ಟಿಕ್ ನಿಂದ ತಯಾರಾಗಿರುವಂತಹ ಈ ಮೊಟ್ಟೆಗಳನ್ನ ಚೆನ್ನಾಗಿ ಬೇಯಿಸಿ ನೀರಿನಲ್ಲಿ ಮುಳುಗಿಸಿದ್ರೆ ಅವು ನೀರಲ್ಲಿ ಮುಳುಗದೆ ತೇಲ್ತಾ ಇರ್ತವೆ. ಆದ್ರೆ ಅಸಲಿ ಮೊಟ್ಟೆಗಳನ್ನ ಬೇಯಿಸಿ ನೀರೊಳಕ್ಕೆ ಹಾಕಿದಾಗ ಅವು ಪೂರ್ತಿಯಾಗಿ ನೀರಲ್ಲಿ ಮುಳುಗಿ ಹೋಗ್ತವೆ. ರೀಸೆಂಟ್ ಆಗಿ ಲಕ್ನೋದ ಆಲಂಬಾಗ್ ನಲ್ಲಿ ಕೂಡ ನಕಲಿ ಮೊಟ್ಟೆಗಳನ್ನ ತಯಾರ ಮಾಡ್ತಾ ಇದ್ದಂತಹ ಇಬ್ಬರು ವ್ಯಕ್ತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರು ಕೆಮಿಕಲ್ಗಳಿಂದ ಮೊಟ್ಟೆಗಳನ್ನ ತಯಾರು ಮಾಡಿ ಜನಗಳ ಆರೋಗ್ಯದ ಜೊತೆ ಆಟವಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನೀವು ಯಾವಾಗಲಾದ್ರೂ ಮೊಟ್ಟೆಗಳನ್ನ ಕೊಂಡುಕೊಂಡ ನಂತರ ಅದು ಅಸಲಿನೋ ಅಥವಾ ನಕಲಿನೋ ಅನ್ನೋದನ್ನ ಈ ಟಿಪ್ಸ್ ಅನ್ನ ಯೂಸ್ ಮಾಡಿ ತಿಳಿದುಕೊಳ್ಳಿ.